ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ ಕಿರಿಕೇಶಿ ಯಶ್ ಯೂಟ್ಯೂಬ್ ಚಾನಲ್. ರಾಕಿಂಗ್ ಸ್ಟಾರ್ ಯಶ್ ಅವ್ರು ನಡೆಸಿರುವಂಥ KGF ಚಾಪ್ಟರ್ 2 ಸಿನಿಮಾದಿಂದ ಒಂದು ಫೋಟೋ ಬಂತು ನೆನೆ. ಐ ಥಿಂಕ್ ಇಷ್ಟೊತ್ತಾಗಲೇ ಎಲ್ಲರೂ ಕೂಡ ನೋಡಿರ್ತೀರಾ. ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ರಿವ್ಯೂ ಏನಿದೆ ಅಂತ ಇವಾಗ ನಾನು ನಿಮಗೆ ಕೊಡ್ತೀನಿ. ಸೊ ಫೋಟೋ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ರಗಡ್ನೆಸ್ ಹೆಂಗಿದೆ ಅಂತ. ಓಕೆ, ಒಂದೊತ್ತು ಭರವಸೆ ಹೇಗೆ ಕೊಟ್ಬಿಡ್ತೀನಿ ನಾನು ನಿಮಗೆ. ಆ ಹೇರ್ ಸ್ಟೈಲ್ ನೋಡೋಕ್ಕಾದ್ರು ಕಾಸು ಕೊಟ್ಟು ಸಿನಿಮಾ ಹೋಗ್ಬೇಕು. ಓಕೆ, ಆ ಹೇರ್ ಸ್ಟೈಲ್ ನೋಡೋಕ್ಕೋಸ್ಕರಾದ್ರು ಕಾಸು ಕೊಟ್ಟು ಸಿನಿಮಾ ನೋಡಬೇಕು ಆ ಭರವಸೆ ನಾನು ನಿಮಗೆ ಕೊಡ್ತೀನಿ. ಯಾಕೆಂತಂದರೆ ಆ ಹೇರ್ ಸ್ಟೈಲ್ ಒಂಥರ ಯೂನಿಕ್ ಹೇರ್ ಸ್ಟೈಲ್, ಸಾಧ್ಯ ಇಲ್ಲ ಬಿಡಿ, ಅದನ್ನು ಹೇಳೋದಕ್ಕೆ ಆಗಲ್ಲ ಆ ಥರ ಹೇರ್ ಸ್ಟೈಲ್ ಅದು. ಆ್ಯಕ್ಚುಲಿ ಇವರು ಈ ಕಡೆಗೆ ಬಾಸಿದ್ರು, ಇವಾಗ ಈ ಕಡೆ ಬಾಸ್ತಾರೆ ಚಾಪ್ಟರ್ 2ಗೋಸ್ಕರ, ಸ್ವಲ್ಪ ಸ್ಟೈಲಿಶ್ ಆಗಬೇಕು ಅಂತ ಲುಕ್ಗೋಸ್ಕರ ಇನ್ನೊಂದು ಕಡೆ ಬಚ್ಚಿದ್ದಾರೆ. ಆ ಹೇರ್ ಸ್ಟೈಲ್ ನೋಡೋಕ್ಕೆ ಸಿನಿಮಾಗೆ ಹೋಗ್ಬೇಕು ಮೊದಲನೇ ಪಾಯಿಂಟು. ಇನ್ನೂ ಅವ್ರ ಗಡ್ಡ, ಓಕೆ, ಇದು ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಆ್ಯಕ್ಚುಲಿ ಚಾಪ್ಟರ್ 1ಗೆ ಬಿಟ್ಟಾಗ ಇವರು ಒಂದು ಸ್ವಲ್ಪ ಬಿಟ್ಟಿದ್ರು, ಅವಾಗ ನನಗೇನು ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಏನು ಇವ್ರು ಸೂಟ್ ಆಗಲ್ವಲ್ಲ, ಇಷ್ಟೊಂದು ಗಡ್ಡ ಇವ್ರಿಗೆ ಸೂಟ್ ಆಗ್ತಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಇನ್ನೂ ಲಾಂಗಾಗಿ ಬಿಡೋದಕ್ಕೆ ಶುರು ಮಾಡಾರಲ್ಲ ಅವಾಗ ಸೂಟ್ ಆಯ್ತು ನೋಡಿ, ಅವಾಗ ಬೆಂಕಿಯಾಗಿ ಸೂಟ್ ಆಯಿತು. ಇವಾಗಂತೂ ಸಗದ ಕಾಣುತ್ತೆ. ಫೋಟೋದಲ್ಲಿ ನೀವು ನೋಡ್ಬೋದು ಆ ರಗಡ್ನೆಸ್ ಕಾಣ್ತಾ ಇದೆ. ಆಮೇಲೆ ಡ್ರೆಸ್ಸಿಂಗ್ ಸೆನ್ಸು, ಈ ಡ್ರೆಸ್ಸಿಂಗ್ ಸೆನ್ಸ್ ನೋಡ್ತಾ ಇದ್ರೆ ನಾನು ಕೂಡ ಈ ಥರ ಹೊಲಿಸ್ಕೋಬೇಕು ಅಂತ ಆಸೆ ಗೊತ್ತಾಯಿತೆ. ಯಾಕೆ ಅಂತಂದರೆ ಆ ಥರ ಒಂದು ಪವರ್ನ ಸೃಷ್ಟಿ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಆ ಡ್ರೆಸ್ಸು ಒಂದು ಸ್ವಲ್ಪ ಕದರ್ ಆಗಿದೆ, ರಾಕಿ ಬಾಯ್ ಸ್ವಲ್ಪ ಕದರಾಗೇ ಇರಬೇಕು, ಇಲ್ಲ ಅಂತಂದರೆ ಆಡೋದು ಕಷ್ಟ KGF ಅಲ್ವಾ. ಸೊ ಅದರಿಂದ ಕದರಾಗಿದೆ. ಸೊ ಎಲ್ಲ ಓಲ್ಡ್ ಸ್ಟೈಲಲ್ಲಿ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಲುಕ್ಕೆಲ್ಲ. ನನಗೆ ಇಷ್ಟ ಆಯ್ತಪ್ಪ, ಪರ್ಸ್ನಲಾಗಿ ನನಗೆ ಇಷ್ಟ ಆಯಿತು. ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ ನಾನು ಇವ್ರಿಗೆ ಏನಕ್ಕೆ ಫ್ಯಾನ್ ಅಂತ. ಅವ್ರ ಲುಕ್ ನೋಡಲ್ಲ ಅಥವಾ ಅವರು ಸಿನಿಮಾದಲ್ಲಿ ತೆರೆ ಮೇಲೆ ಬರ್ತಾರೆ ಅಂತಲ್ಲ, ಅವರಲ್ಲಿರೋ ಗುಣ ನೋಡಿ. ಓಕೆ, ಸೊ ಪ್ರತಿಯೊಂದು ಇವರಲ್ಲೂ ಒಂದೊಂದು ಗುಣ ಇರುತ್ತೆ, ಆ ಗುಣಗಳು ನಮಗೆ ಇಷ್ಟ. ಈ ಎಕ್ಸಾಂಪಲ್, ಈಗ ದರ್ಶನ್ ಅವರಲ್ಲಿ ಹೆಲ್ಪಿಂಗ್ ನೇಚರು, ಸುದೀಪ್ ಅವರಲ್ಲಿ ಆ್ಯಟಿಟ್ಯೂಡು, ಯಶ್ ಅವರಲ್ಲಿ ಅವರು ಒಂದು ಗುಣ ಅಂದರೆ ಮಾಡಬೇಕು ಅಂತ ನಿಂತ್ಕೊಂಡ್ರೆ ನಾವು ಮಾಡ್ತೀವಿ ಅನ್ನೋ ಥರ ಒಂದು ಆ್ಯಟಿಟ್ಯೂಡ್, ಅವ್ರದ್ದು ಒಂಥರ ಆ್ಯಟಿಟ್ಯೂಡ್. ಸೊ ಆದ್ದರಿಂದ ನನಗೆ ಯಶ್ ಅವ್ರು ಕಂಡ್ರೆ ಸಿಕ್ಕಾಪಟ್ಟೆ ಫೇವ್ರೇಟ್. ಏನಕ್ಕೆ ಅಂತಂದರೆ ಅವರು ಬದುಕುವಂಥ ರೀತಿ ನನಗೆ ತುಂಬ ಇಷ್ಟ. ಓಕೆ, ಮಾಡಬೇಕು ಅಂತಂದರೆ ಮಾಡೇ ಮಾಡ್ತಾರೆ, ಯಾರಿಗೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಅದರಿಂದ ನಮ್ಮ ಒಂದು ಕ್ಯಾರೆಕ್ಟರ್ ಕೂಡ ಅದಕ್ಕೇ ಸೇಮ್ ಹೋಲ್ಕೆ ಇರೋದ್ರಿಂದ ನಮಗೆ ಅವರು ಸಿಕ್ಕಾಪಟ್ಟೆ ಇಷ್ಟ. ಸೊ ಈ ಥರ ಆಮೇಲೆ ಒಳ್ಳೆ ವ್ಯಕ್ತಿಯಾಗಿ ಬದುಕ್ತಾ ಇದ್ದಾರೆ ಜೀವನದಲ್ಲಿ, ಒಂದು ಯಾವುದೇ ರೀತಿ ಒಂದು ಕೆಟ್ಟ ಒಂದು ಇದಿಲ್ದೇ ಒಳ್ಳೆ ರೀತಿ ಬದುಕ್ತಾರೆ. ಆಮೇಲೆ ಅಭಿಮಾನಿಗಳಿಗೂ ಕೂಡ ಒಳ್ಳೆಯದನ್ನೇ ಬಯಸ್ತಾರೆ, ಅಂದರೆ ಆ ಬೇರೆಯವರು ಕೂಡ ಬಯಸ್ತಾರೆ, ಬಯಸಲ್ಲ ಅಂತಲ್ಲ. ಇವರು ಆಲ್ಮೋಸ್ಟ್ ನಾನು ಒಂದು ಇಂಟರ್ವ್ಯೂ ನೋಡಿದ್ದೆ, ಅಂದರೆ ಯಾವುದೋ ಒಂದು ಅವಾರ್ಡ್ ತಗೋಬೇಕಾದ್ರೆ ಹೇಳಿದರು ಅಭಿಮಾನಿಗಳಾದವರು, ಜಸ್ಟ್ ನಾನು ಸಿನಿಮಾ ನೋಡಬೇಕು ಅಂತೇನಿಲ್ಲ, ಜಸ್ಟ್ ನಿಮ್ಮ ಮನೇಲಿ ಇರೋದ್ರೆ ಸಾಕು ಅಂತ. ಆ ಲೈನ್ ನನಗೆ ಸಿಕ್ಕಾಬಿಟ್ಟು ಟಚ್ ಮಾಡಿಬಿಡ್ತು. ಓಕೆ, ಸೊ ಇದೊಂದೇನು ಕ್ಲಾರಿಫಿಕೇಶನ್ ಕೊಡ್ತೀನಿ ಅವ್ರಿಗೆ, ಫ್ಯಾನ್ ಏನಕ್ಕೆ ಆಗ್ತೀವಿ ಅಂತಂದರೆ ಅವರಲ್ಲಿರುವಂಥ ಒಂದು ಗುಣನ ನೋಡಿ. ಒಟ್ಟಿನಲ್ಲಿ ಫೋಟೋ ಅಂತೂ ಸೂಪರಾಗಿದೆ ಅವರು, ಫೋಟೋ ಸೂಪರಾಗಿದೆ, ಮಾತಾಡೋಂಗಿಲ್ಲ. ಏನಿದ್ರು ಆ ಹೇರ್ ಸ್ಟೈಲು ಆ ಗಡ್ಡೆ ಎಲ್ಲ ಅವರೊಬ್ಬರಿಗೆ ಸೂಟ್ ಆಗೋದು, ಇನ್ಯಾರಿಗೂ ಸೂಟ್ ಆಗಲ್ಲ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಸೈರೆ, ಒಂದು ಲೈಕ್ ಮಾಡಿ, ಹೇಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ, ಬೈ, ಜೈ ಹಿಂದ್, ವಂದೇ ಮಾತರಂ.